ಬೆಂಗಳೂರು ಅಭಿವೃದ್ಧಿಗೂ ಕೂಡ ಕೊಡುಗೆಗಳನ್ನು ಕೊಟ್ಟಿದ್ದೀರಿ. ಎಲಿವೇಟೆಡ್ ಕಾರಿಡಾರ್ಗಳ ಬಗ್ಗೆ ಮಾತನಾಡಿದ್ದೀರಿ, ರೈತರ ಬಗ್ಗೆ ಮಾತನಾಡಿದ್ದೀರಿ, ಪುಟ್ ಪುಟ್ ಕೂಸುಗಳ ಬಗ್ಗೆ ಮಾತನಾಡಿದ್ದೀರಿ, ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಮಾತನಾಡಿದ್ದೀರಿ. ಆಲ್ ಸೆಟ್ಸ್ ಆಫ್ ಪೀಪಲ್, ಆಲ್ ಟೈಪ್ಸ್ ಆಫ್ ಪೀಪಲ್, ಎಲ್ಲರಿಗೂ ಜನಮಾನಸಕ್ಕೆ ತಲುಪುವ ಬಜೆಟ್ನ ಬಗ್ಗೆ ನೀವು ಮಾತನಾಡಿದ್ದೀರಿ. ಆರೋಗ್ಯ ಕ್ಷೇತ್ರದ ಬಗ್ಗೆ ಕೂಡ ಮಾತನಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು, ಒಂದು ಸಣ್ಣ ಆಲೋಚನೆ ಅಥವಾ ಒಂದು ದೂರದೃಷ್ಟಿ ಅಂತಾದರೂ ಅಂದ್ಕೊಳ್ಳಿ, ಇದನ್ನು ಈಗಲೂ ಕೂಡ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವ ಧೈರ್ಯವನ್ನು ತೋರಿಸಲ್ಲ, ಭಾಳ ಜನ ಹೋಗಲ್ಲ. ರಾಜಕಾರಣಿಗಳು ಅಂತಲ್ಲ, ಸಾಮಾನ್ಯ ಜನರ ಬಗ್ಗೆನೂ ಮಾತನಾಡ್ತಾ ಇದ್ದೀನಿ ನಾನು. ಸರ್ಕಾರಿ ಆಸ್ಪತ್ರೆಗಳು ಅಂತಂದರೆ ಒಂದು ಮೂಗು ಮೂರು ಇಲ್ಲ, ಈಗ ಇತ್ತೀಚೆಗೆ ಬದಲಾವಣೆ ಆಗಿದೆ, ಒಂದು ಹಂತಕ್ಕೆ ಬದಲಾವಣೆ ಆಗಿರ್ಬೋದು. ಸರ್ಕಾರಿ ಆಸ್ಪತ್ರೆ ಕೂಡ ಭಾಳಷ್ಟು ಅಪ್ಗ್ರೇಡ್ ಆಗಿದೆ. ಹೌದು, ಭಾಳಷ್ಟು ಎಕ್ವಿಪ್ಮೆಂಟ್ಸು ಇವರು ಇದ್ದಾರೆ. ತಾಲೂಕಾ ಮಟ್ಟದ ಆಸ್ಪತ್ರೆ ಆಗಲಿ, ಜಿಲ್ಲಾ ಮಟ್ಟದ ಆಸ್ಪತ್ರೆ ಭಾಳಷ್ಟು ಸುಧಾರಣೆ ಆಗ್ತಾ ಇದೆ. ಬೆಂಗಳೂರು ಶಹರದಲ್ಲಿ ಅಲ್ಲಿ ಪ್ರೈವೇಟ್ನವ್ರು ಹೆಚ್ಚಿರೋದ್ರಿಂದ ಇನ್ಫ್ಲೂಯೆನ್ಸ್ ಅಲ್ಲ. ಆದರೆ ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಿನ್ನೆ ನಾನು ಸೋಮಣ್ಣವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 300-ಬೆಡ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಮಾಡಿದ್ದೆ. ಫ್ಯಾಂಟಾಸ್ಟಿಕ್. ಯಾವುದೇ ಕಾರ್ಪೊರೇಟ್ ಹಾಸ್ಪಿಟಲ್ಗಿಂತ ಕಡಿಮೆ ಇಲ್ಲ. ಫ್ಯಾಂಟಾಸ್ಟಿಕ್. ಕಾರ್ಪೊರೇಷನ್ ಹಾಸ್ಪಿಟಲ್ ಈಸ್ ಬಿಟ್ಟಿಂಗ್ ದಿ ಕಾರ್ಪೊರೇಟ್ ಹಾಸ್ಪಿಟಲ್. ಓ, ಈಗ ಭಾಳಷ್ಟು ಅಭಿವೃದ್ಧಿ ಆಗ್ತದೆ. ಭಾಳ ದೊಡ್ಡ ವಿಷನ್ ಏನು ಸರ್ ನಿಮ್ಮದು? ಅದು ವಾಟ್ ಈಸ್ ಯುವರ್ ಗ್ರೇಟೆಸ್ಟ್ ವಿಷನ್? ತಾವು ಕರ್ನಾಟಕವನ್ನು ಅಥವಾ ಸೊಸೈಟಿಯನ್ನು, ಸಮಾಜ ಹೆಂಗಂದರೆ ಯಾವ ರೀತಿಯಲ್ಲಿ ನೋಡ್ತೀರಿ ತಾವು? ನಮ್ಮ ಮುಂದೆ ಇರುವಂಥ ಮೂಲಭೂತ ಪ್ರಶ್ನೆ, ಒಂದು ರಾಜ್ಯ ಸರ್ಕಾರ ಶ್ರೀಮಂತವಾಗಿರ್ಬೇಕಾ, ಜನ ಶ್ರೀಮಂತವಾಗಿರ್ಬೇಕು? ಓಕೆ ಓಕೆ. ಯಾವತ್ತು ಜನ ಶ್ರೀಮಂತರಾಗ್ತಾರೆ, ಅವ್ರ ಆದಾಯ ಹೆಚ್ಚಾಗ್ತದೆ, ಶ್ರೀಮಂತರಾಗ್ತಾರೆ, ಅವತ್ತು ಸುಭಿಕ್ಷೆ ನಾಡಾಗುತ್ತೆ. ಕರೆಕ್ಟ್. ಸೊ ಜನರಿಗೆ ಕೆಲಸ ಕೊಡಬೇಕು, ದುಡಿಮೆ ಕೊಡಬೇಕು, ಉತ್ಪಾದನೆ ಆಗಬೇಕು, ಉತ್ಪತ್ತಿ ಆಗಬೇಕು, ಆದಾಯ ಆಗಬೇಕು, ಅದರಿಂದ ರಾಜ್ಯಕ್ಕೂ ಒಳ್ಳೆಯದಾಗಬೇಕು. ಆ ದಿನ ಒಂದು ಸುಭಿಕ್ಷೆಯ ನಾಡನ್ನು ಕಟ್ಟುವಂಥ, ಅದಕ್ಕೆ ನವ ಕರ್ನಾಟಕ ಅಂತ ನಾನು ಹೇಳಿದೆ. ಓಕೆ. ಮೋದಿಯವರು $5 trillion $1 trillion ನಾವು ಮಾಡಿದ್ರು. $1 trillion ಮಾಡಿದರೆ ಹಾಲು ಮಾರೋನಿಂದ ಹಿಡಿದು ರೈತಾಪಿ ವರ್ಗದಲ್ಲಿ ಕೆಲಸ ಮಾಡೋನಿಂದ ಹಿಡಿದು IT BTL ಕೆಲಸ ಮಾಡೋ ಎಲ್ಲರೂ ಕೂಡ ಲಾಭ ಆಗುತ್ತೆ. ಸಿ, ಎಕಾನಮಿಕ್ ಗ್ರೋತ್ ಆದರೆ ಎಲ್ಲರ ಅವಶ್ಯಕತೆ ಬೇಕು. ಯಾವುದಾದ್ರೂ ಒಬ್ಬ ವ್ಯಕ್ತಿ ಶ್ರೀಮಂತ ಆದರೆ ಅವ್ನ ಮನೆ ಕೆಲಸಕ್ಕೆ ಒಬ್ಬನಬೇಕು, ಕಾರ್ ಹೊಡೆಯೋಕ್ಕೆ ಒಬ್ಬನಬೇಕು, ತೋಟ ನೋಡ್ಕೊಳಕ್ಕೆ ಇನ್ನೊಂದು ಬೇಕು, ಅವನ ಕಾರ್ಖಾನೆಯಲ್ಲಿ ಸಾವಿರಾರು ಜನ ಬೇಕು, ಅವನೇ ಶ್ರೀಮಂತ ಆಗಲಿಲ್ಲ ಅಂದರೆ. ಕರೆಕ್ಟ್. ಹೀಗೆ ನಮ್ಮ ಎಕಾನಮಿ ಗ್ರೋತ್ ಆದರೆ ಎಲ್ಲರಿಗೂ ಕೂಡ ಅವಕಾಶಗಳು ಸಿಗ್ತದೆ. ಆದ್ದರಿಂದ ಜನರು ಇವತ್ತು ಶ್ರೀಮಂತರಾಗಬೇಕು, ಅವರ ಆದಾಯ ಹೆಚ್ಚಾಗಬೇಕು, ಸ್ವಾಭಿಮಾನ ಸ್ವಾವಲಂಬನೆ ಬದುಕಬೇಕು, ಇದು ನನ್ನ ಕನಸು ಎಲ್ಲ ವರ್ಗದ ಜನ. ವಾಟ್ ಗೋಸ್ ಇನ್ ಟು ದಿ ಮೇಕಿಂಗ್ ಆಫ್ ಎ ಬಜೆಟ್ ಅಂತ ನನಗೊಂದು ಕುತೂಹಲದ ಪ್ರಶ್ನೆ ಇದೆ. ಇಫ್ ಯು ಕ್ಯಾನ್ ಕೈಂಡ್ಲಿ ಆನ್ಸರ್ ಮೀ. ಇಷ್ಟೊಂದೆಲ್ಲ ಆಲೋಚನೆಗಳು, ಇಷ್ಟೊಂದೆಲ್ಲ ಯೋಜನೆಗಳು, ಇಷ್ಟೊಂದೆಲ್ಲ ಚರ್ಚೆ, ಇಷ್ಟೊಂದೆಲ್ಲ ಕೊಡುಗೆಗಳು, ಅಂಡ್ ವಾಟ್ ಯು ಸೆಡ್ ವಾಸ್ ಅಬೌಟ್ ದಿ ಗ್ರೇಟೆಸ್ಟ್ ವಿಷನ್. ವಾಟ್ ಗೋಸ್ ಇನ್ ಟು ಯುವರ್ ಮೈಂಡ್? ಎಷ್ಟು ದಿನದ ಹಿಂದೆ ತಾವು ಇದಕ್ಕೆಲ್ಲ ಪ್ರಿಪೇರ್ ಆಗ್ತೀರಿ? ನಿದ್ದೆ ಮಾಡ್ತೀರಾ? ನಿಮ್ಗೆ ಒಂದು ಚೂರು ರೆಸ್ಟ್ ಸಿಗುತ್ತಲ್ಲ? ಆ ಥರ ಒಂದು ವಾರ ಸಿಟ್ಟಿಂಗ್ ಆಗಿರ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬದುಕಿನ ಅನುಭವಗಳು ರಿಯಲಿ ಹೆಲ್ಪ್ಸ್ ಯು ಇನ್ ಮೇಕಿಂಗ್ ಬಜೆಟ್. ಅದಕ್ಕೆ ಜನರ ಹತ್ತಿರ ಇರಬೇಕು. ಕರೆಕ್ಟ್. ಜನರ ಸಮಸ್ಯೆಗಳನ್ನು ಅರ್ಥವರಾಗಿರಬೇಕು. ಕರೆಕ್ಟ್. ಸ್ಪಂದಿಸುವಂಥ ಹೃದಯ ಇರಬೇಕು. ಕರೆಕ್ಟ್. ಆ ಸಂದರ್ಭದಲ್ಲಿ ಅದು ಕೆಲಸ ಮಾಡ್ತದೆ. ಬೇರೆ ಸಂದರ್ಭ ಕೆಲಸ ಮಾಡಲಿಕ್ಕೆಲ್ಲ, ಅದು ಆ ಸಂದರ್ಭದಲ್ಲಿ ಕೆಲಸ ಮಾಡ್ತದೆ. ಫ್ರೀಡಮ್ ಆಪಲ್ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.